ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು 2015 ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಪ್ರಶ್ನೆ ಪತ್ರಿಕೆನ ನಾವು ಬಿಡಿಸ್ತಾ ಇದ್ದೀವಿ. ಸೊ ಇದು ವರ್ಷನ್ ಎ ಇದೆ, ಸಬ್ಜೆಕ್ಟ್ ಕೋಡ್ 64 ಆಗಿದೆ. ಸೊ ಇಲ್ಲಿವರೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲಾಗಿ 80 ಪ್ರಶ್ನೆಗಳು ಬಂದಿವೆ. ಅದರಲ್ಲಿ ನಾವು 70 ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಅದು ಪಾರ್ಟ್ 26ರವರೆಗೆ. ಸೊ ಇಲ್ಲಿ ನಾವು ಪಾರ್ಟ್ 27, ಇದರಲ್ಲಿ ನಾವು 71ರಿಂದ 80ರವರೆಗೆ ಅಂದರೆ ಟೋಟಲಾಗಿ 80 ಪ್ರಶ್ನೆಗಳಿದ್ದಾವೆ. ಸೊ ಇವತ್ತು ಈ ಒಂದು 10 ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಇದು ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದಂಗೆ ಆಗುತ್ತೆ, ರೈಟ್? ಸೊ ಪ್ರಶ್ನೆ ಪತ್ರಿಕೆಯ ಸಬ್ಜೆಕ್ಟ್ ಕೋಡ್ 64 ಆಗಿದೆ, ಅದು ನಿಮ್ಮ ರೆಫರೆನ್ಸ್ಗೋಸ್ಕರ. ಇಲ್ಲಿ ನಾವು 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ, ದಟ್ ಈಸ್ 71ರಿಂದ ನಾವು 80ರವರೆಗೆ. ಓಕೆ, ಸೊ ಇಲ್ಲಿವರೆಗೆ ನಾವು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡಿದ್ವಿ. 2016 ಎಸ್ ಡಿ ಎ ಪೇಪರ್ನ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕಮ್ ಕಂಪ್ಯೂಟರ್ ಆಪರೇಟರ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಬಂದಿರುವ 30 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. 2017 ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕಮ್ ಕಂಪ್ಯೂಟರ್ ಆಪರೇಟರ್, 2016 ಗ್ರೂಪ್ ಸಿ, 2018 ಗ್ರೂಪ್ ಸಿ, 2014 ಕೆ ಪಿ ಎಸ್ ಸಿ ಫಸ್ಟ್ ಡಿವಿಷನ್ ಕಂಪ್ಯೂಟರ್ ಅಸಿಸ್ಟೆಂಟ್, ಈ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿವರೆಗೆ ನಾವು 250ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೆ ಡಿಸ್ಕಸನ್ನು ಮಾಡಿದ್ವಿ. ಇದು 2015 ಕೆ ಪಿ ಎಸ್ ಸಿ ಕಂಪ್ಯೂಟರ್ ಲಿಟ್ರಸಿ ಪ್ರಶ್ನೆ ಪತ್ರಿಕೆ ಆಗುತ್ತೆ. ಸೊ ಇದು ಇದರ ಸಬ್ಜೆಕ್ಟ್ ಕೂಡ 64 ಆಗಿದೆ, ಮತ್ತು ಇದಾದ ಕೂಡಲೇ 2016 ಒಂದು ಕೆ ಪಿ ಎಸ್ ಸಿ ಲಿಟ್ರಸಿ ಟೆಸ್ಟ್ ಆಗಿದೆ. ಸೊ ಆ ಒಂದು ಸಬ್ಜೆಕ್ಟ್ ಕೂಡ 73 ಆಗಿದೆ. ಸೊ ಅಲ್ಲೂ ಸಹಿತ 80 ಪ್ರಶ್ನೆಗಳನ್ನು ಕೇಳಿದರೆ, ಸೊ ಆ ಒಂದು ಪ್ರಶ್ನೆ ಪತ್ರಿಕೆ ಸಹಿತ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸನ್ನು ಮಾಡ್ತಾ ಹೋಗೋಣ. ಸೊ ಇವತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೊದಲನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಗಣಕಯಂತ್ರಕ್ಕೆ ಹಾನಿ ಮಾಡುವ ದುರುದ್ದೇಶಪೂರಿತ ಪ್ರೋಗ್ರಾಂ ಆಗಿದೆ? ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂದರೆ ನಮ್ಮ ಕಂಪ್ಯೂಟರ್ನ ದುರುದ್ದೇಶದಿಂದ ಹಾಳು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಸೊ ಆ ಪ್ರೋಗ್ರಾಮ್ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ. ಒಂದು ವೈರಸ್ ಮತ್ತು ವರ್ಮ್ ಅಂತ ಕೇಳ್ತಾ ಇದ್ದಾರೆ, ಎರಡನೇದು ಟ್ರೋಜನ್ ಹಾರ್ಸ್ ಆಗ್ಬೋದು, ಅಥವಾ ಮೂರು 1 ಮತ್ತು 2 4 ಪೆಗಸಸ್. ಇಲ್ಲಿ ಏನು ಪೆಗಸಸ್ ಏನಿದೆ, ಇದು ರೀಸೆಂಟಾಗಿ ನ್ಯೂಸ್ ಅಲ್ಲಿತ್ತು. ರೀಸೆಂಟ್ ಹಂಗಂದರೆ ಈ ಒಂದು ವರ್ಷದ ಮೊದಲನೇ ಹಂತದಲ್ಲಿ, ಮೊದಲನೇ ತಿಂಗಳಲ್ಲಿ, ಜನವರಿ ಆರ್ ಫೆಬ್ರವರಿಯಲ್ಲಿ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಪೆಗಸಸ್ ಇದು ಒಂದು ಸ್ಪೈವೇರ್ ಇದೆ. ಏನಿದೆ ಇದು? ಸ್ಪೈವೇರ್ ಇದೆ. ಓಕೆ, ಇದು ಏನು ಸ್ಪೈವೇರ್ ಅಂದರೆ ಏನು ಅಂತಂದರೆ, ಒಂದು ಆ್ಯಪ್ಲಿಕೇಶನ್ನು ಅಥವಾ ಒಂದು ಸಾಫ್ಟ್ವೇರ್ ಅಂತ ಹೇಳ್ಬೋದು, ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅದೇನು ಮಾಡುತ್ತೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮಾಹಿತಿಯನ್ನು, ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲಲ್ಲಿರುವ ಮಾಹಿತಿಯನ್ನು ಮಾಡುತ್ತೆ, ಕದಿಯುತ್ತೆ ಇದು. ಸೊ ಯೂಶ್ವಲಾಗಿ ನಾವು ಪೆಗಾಸಸ್ ಅಂತ ಹೇಳ್ಬೇಕಾದ್ರೆ ಏನಾಗುತ್ತೆ, ಇವಾಗ ಬಾರ್ಡರ್ ತೆಗೆದುಕೊಳ್ಳಿ. ಸೊ ಬಾರ್ಡರ್ ಇದೆ, ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಇದೆ. ಸೊ ಇಲ್ಲೆಲ್ಲ ಏನು ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ. ಓಕೆ, ಇಲ್ಲೆಲ್ಲ ಏನಾಗಿದೆ, ಸೀಲ್ ಇದೆ. ಸೊ ಅಲ್ಲಿ ಸೀಲ್ ಇದ್ದಾಗ ಒಂದು ಕಡೆ, ಓಕೆ, ಒಂದು ಕಡೆ ಏನಾಗಿದೆ ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಕಡೆ ಏನಾಗಿದೆ, ಎಂಟ್ರಿ ಆಗೋಗೋಸ್ಕರ ಒಂದು ತೂತ ಇದೆ ಅಂತ ತಿಳ್ಕೊಳ್ಳಿರಿ. ಓಕೆ, ಒಂದು ಎಂಟ್ರಿ ಆಗೋಕ್ಕೆ ಒಂದು ಸಣ್ಣ ಒಂದು ಭಾಗ ಇದೆ ಅಲ್ಲಿ. ಸೊ ಇದು ನಮಗೆ ಗೊತ್ತಿಲ್ಲ. ಸೊ ನಮಗೇನಿದೆ, ಪ್ರಿಯಜಿಮು, ಸೊ ಕಂಪ್ಲೀಟಾಗಿ ನಾವು ಕ್ಲೋಸ್ ಮಾಡಿದ್ವಿ ಅಂತ ಇದೆ. ಬಟ್ ಈ ಒಂದು ಏನು ಪ್ಲೇಸ್ ಇದೆ, ಇಲ್ಲಿಂದ ರೌಂಡ್ ಇದೆ. ಸೊ ಇಲ್ಲಿಂದ ಏನು ಮಾಡೋದು, ನಮಗೆ ಗೊತ್ತಿಲ್ಲದ ಹಾಗೆ ಅವರು ಒಳಗಡೆ ನುಸುಳಬಹುದು. ಅದೇ ಥರ ಪೆಗಸಸ್ ಸಾಫ್ಟ್ವೇರ್ ಏನಿದೆ ಅಂದರೆ, ನಾವು ಯಾವುದೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೆ ಅಥವಾ ವೆಬ್ ಬ್ರೌಸರ್ ಡೌನ್ಲೋಡ್ ಮಾಡಬೇಕಾದ್ರೆ ಇನ್ಬಿಲ್ಟ್ ಆಗಿ ಬಂದುಬಿಡುತ್ತೆ, ನಮಗೆ ಕೇಳುತ್ತೆ ಅಲ್ಲಿ. ಸೊ ಈ ಒಂದು ಸಾಫ್ಟ್ವೇರ್ ನಿಮಗೆ ಡೌನ್ಲೋಡ್ ಮಾಡಬೇಕಾ ಅಥವಾ ಇನ್ಸ್ಟಾಲ್ ಮಾಡಬೇಕಂತ, ಬಟ್ ನಮಗೆ ಅದು ಗೊತ್ತಾಗಲ್ಲ, ಹೆಸರು ಬೇರೆದಿರುತ್ತೆ, ಬಟ್ ಅದು ಬೈ ಡಿಫಾಲ್ಟ್ ಆಗಿ ಏನಾಗುತ್ತೆ, ಪೆಗಸಸ್ ಏನಾಗುತ್ತೆ ಅಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಇದೊಂದು ಏನಾಗುತ್ತೆ, ಸ್ಪೈವೇರ್ ಇದು. ಸೊ ಇದೇನು ಮಾಡುತ್ತೆ, ನಮಗೆ ಗೊತ್ತಿರೋದ ಹಾಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿಂದ ಮಾಹಿತಿಯನ್ನು ಕದಿಯುತ್ತೆ. ಹಾಗಾಗಿ ಈ ಒಂದು ಪೆಗಸಸ್ ಪ್ರೋಗ್ರಾಮ್ ಏನಿದೆ, ಇದು ಹಾನಿ ಮಾಡುವ ದುರುದ್ದೇಶದ ಪೂರಿತ ಪ್ರೋಗ್ರಾಮ್ ಅಲ್ಲ. ಹಾಗಾಗಿ 4ನೇ ಆಪ್ಷನ್ ಇದಕ್ಕೆ ಸರಿಯಾಗದ, ಹಾಗಾದ್ರೆ ನಾವು ಇದನ್ನು ಎಲಿಮಿನೇಟ್ ಮಾಡ್ಬೋದು, ರೈಟ್? ಅದಾದ ಕೂಡಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ, ಲೈಕ್ ವೈರಸ್ ಬಗ್ಗೆ ಇರ್ಬೋದು, ವರ್ಮ್ ಬಗ್ಗೆ ಇರ್ಬೋದು, ಟ್ರೋಜನ್ ಹಾರ್ಸ್ ಬಗ್ಗೆ, ಯಾಕಂದರೆ ಸೇಮ್ ಪ್ರಶ್ನೆ ಒಂದು ಬಂದಿತ್ತು ಆಲ್ರೆಡಿ. ಸೊ ವೈರಸ್ ಇರ್ಬೋದು, ವರ್ಮ್ ಇರ್ಬೋದು, ಅಥವಾ ಟ್ರೋಜನ್ ಇರ್ಬೋದು, ಇವೆಲ್ಲ ನಮ್ಮ ಕಂಪ್ಯೂಟರ್ಗೆ ದುರುದ್ದೇಶದಿಂದ ಹಾನಿ ಮಾಡುವ ಒಂದು ಪ್ರೋಗ್ರಾಮ್ ಆಗಿದ್ದಾವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ದಟ್ ಈಸ್ ಆಪ್ಷನ್ 3 ಆಗುತ್ತೆ. ಎರಡನೇ ಪ್ರಶ್ನೆ, ಜಾಲ ವ್ಯವಸ್ಥೆ ಎಂದರೆ, ದಟ್ ಈಸ್ ನೆಟ್ವರ್ಕಿಂಗ್ ಮೀನ್ಸ್ ಅಂತ. ಸೊ ಆಫ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಒಂದು ಮಾಹಿತಿ ಹಂಚಿಕೆ ಆಗಿದೆ ಅಥವಾ ಸೇವೆಗಳ ಹಂಚಿಕೆ ಆಗಿದೆಯಾ, ಅಥವಾ ಗಣಕಯಂತ್ರಗಳ ಒಟ್ಟಾಗಿ ಕಾರ್ಯನಿರ್ವಹಿಸುವ ಸಮೂಹವಾಗಿದೆ, ಅಥವಾ ಒಂದೇ ಗಣಕಯಂತ್ರ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೆಟ್ವರ್ಕಿಂಗ್ ಬಂದಾಗ ನಾವು ಬೇರೆ ಬೇರೆ ಕಂಪ್ಯೂಟರ್ಸ್ಗಳನ್ನು ನೆಟ್ವರ್ಕ್ ಅಂದರೆ ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಇಲ್ಲೊಂದು ಕಂಪ್ಯೂಟರ್ ಇದೆ ಅಂತ ಕೊಡಿ, ಇಲ್ಲೊಂದು ಕಂಪ್ಯೂಟರ್ ಇದೆ, ಇಲ್ಲೊಂದು ಕಂಪ್ಯೂಟರ್ ಇದೆ. ಸೊ ಇವುಗಳ ಮಧ್ಯೆ ನೆಟ್ವರ್ಕನ್ನು ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ನೆಟ್ವರ್ಕಿಂಗನ್ನು ಯೂಸ್ ಮಾಡ್ತೀವಿ. ಸೊ ಅಂದರೆ ಇಲ್ಲೇನಾಗುತ್ತೆ, ಗ್ರೂಪ್ ಆಫ್ ಕಂಪ್ಯೂಟರ್ಸ್ಗಳೇನಂತೆ ವರ್ಕಿಂಗ್ ಟುಗೆದರ್ ಆಗ್ತವೆ ಒಂದು ನೆಟ್ವರ್ಕ್ ಕನೆಕ್ಷನ್ ಮಾಡೋದ್ರಿಂದ. ನೆಕ್ಸ್ಟು
ಶೇರಿಂಗ್ ಆಫ್ ಇನ್ಫಾರ್ಮೇಷನ್, ನಾವು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಇನ್ಫಾರ್ಮೇಷನ್ ಏನು ಮಾಡೋದು, ಶೇರನ್ನು ಮಾಡಬಹುದು. ಆದರೆ ಶೇರಿಂಗ್ ಆಫ್ ಸರ್ವಿಸಸ್, ಇದರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ. ಹಾಗಾಗಿ ನನ್ನ ಪ್ರಕಾರ ಓನ್ಲಿ ಒನ್ ಕಂಪ್ಯೂಟರ್ ಅಂತಲೂ ಆಗಲ್ಲ, ಸೊ ನೆಟ್ವರ್ಕ್ ನಾವು ಕನೆಕ್ಟ್ ಮಾಡಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳು ಬೇಕು ಯೂಶುವಲ್ ಆಗಿ. ಹಾಗಾಗಿ ಇಲ್ಲಿ ನನಗೆ ಏನು ಡೌಟ್ ಇದೆ ಅಂದರೆ ಆಪ್ಷನ್ ಒನ್ ಮತ್ತು ಆಪ್ಷನ್ ತ್ರೀ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಆಗಿರ್ಬೋದು. ಆದರೆ ಇಲ್ಲಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಒನ್ ಆ್ಯಂಡ್ ತ್ರೀ ಎಲ್ಲೂ ಕೊಟ್ಟಿಲ್ಲ, ಒನ್ ಆ್ಯಂಡ್ ಟೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ, ಈ ಒಂದು ಪ್ರಶ್ನೆ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅಥವಾ ಆನ್ಸರ್ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನನಗೆ ಗೊತ್ತಾದರೆ ನಾನು ನಿಮಗೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಈ ಒಂದು ಪ್ರಶ್ನೆ ಆ್ಯಡ್ ಮಾಡಿ ಅದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಮೂರನೇ ಪ್ರಶ್ನೆ, ದಟ್ ಇಸ್ 73rd question. ಕೆಳಗಿನಡಲ್ಲಿ ಯಾವುದು ಗಣಕಯಂತ್ರ ಜಾಲ ವ್ಯವಸ್ಥೆಗೆ ಸಂಬಂಧಿಸುವುದಿಲ್ಲ? ಸೊ ಅಂದರೆ ಕೆಳಗೆ ಕೊಟ್ಟಿರುವ ಏನು ನೆಟ್ವರ್ಕ್ಸ್ಗಳಿದ್ದಾವೆ, ಕಂಪ್ಯೂಟರ್ ನೆಟ್ವರ್ಕ್ಸ್ಗಳು. ಸೊ ಈ ಕಂಪ್ಯೂಟರ್ ನೆಟ್ವರ್ಕ್ಸ್ಗಳಲ್ಲಿ ಯಾವುದು ಕಂಪ್ಯೂಟರ್ ನೆಟ್ವರ್ಕ್ಗೆ ಸಂಬಂಧವಿಲ್ಲ ಅಂತ ಕೇಳ್ತಾ ಇದ್ದಾರೆ. ದಟ್ ಇಸ್ ಲ್ಯಾನ್, ವ್ಯಾನ್, ಜಾನ್, ಮ್ಯಾನ್. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ನೋಡಿ, ಪ್ರತಿ ಸಲ ನಾನು ಇದು ರಿವಿಷನ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಲ್ಯಾನಿಂದ ಲ್ಯಾನ್ ಬಗ್ಗೆ, ವ್ಯಾನ್ ಬಗ್ಗೆ, ಮ್ಯಾನ್ ಬಗ್ಗೆ ನಾನು ಹೇಳ್ತಾ ಹೋದಾಗ ಏನಾಗುತ್ತೆ, ನಿಮಗೆ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ರಿಪೀಟ್ ಮಾಡ್ತಾ ಇದ್ದೀನಿ, ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ, ಲೋಕಲ್ ಏರಿಯಾ ನೆಟ್ವರ್ಕ್. WAN, ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ದಟ್ ಈಸ್ ಮ್ಯಾನ್, ಮ್ಯಾನ್ ಈಸ್ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್. ಸೊ ಇಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ನೀವು ಒಂದು ಬಿಲ್ಡಿಂಗ್ ಇರ್ಬೋದು, ಒಂದು ಕ್ಯಾಂಪಸ್ ಇರ್ಬೋದು, ಅದಕ್ಕೆ ಸೀಮಿತವಾಗಿ ನೀವೇನು ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟು ವೈಡ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಗ್ಲೋಬಲ್, ಥ್ರೂ ಔಟ್ ದ ಗ್ಲೋಬಲ್ ನಾವು ಕನೆಕ್ಟ್ ಮಾಡ್ಬೋದು. ಮ್ಯಾನ್, ಇದು ಒಂದು ಮೆಟ್ರೋಪಾಲಿಟನ್ ಸಿಟಿ, ಅಲ್ಲಿ ಮಾತ್ರ ನಾವು ಯೂಸ್ ಮಾಡ್ಬೋದು. ಸಪೋಸ್ ಇವಾಗ ಒಂದು ಕಂಪ್ನಿ ಇದೆ ಅಂತ ತಿಳ್ಕೊಡಿ, ಅಥವಾ ಒಂದು ಬ್ಯಾಂಕ್ ಇದೆ ಇಲ್ಲಿ. ಸೊ ಇದು ಒಂದು ಬೆಂಗಳೂರಿದೆ, ಸೊ ಬೆಂಗಳೂರಲ್ಲಿ ಒಂದು ಇದು ಮೇನ್ ಬ್ರ್ಯಾಂಚ್ ಇದೆ, ಸೊ ಇದರ ಮತ್ತೆ ಬೇರೆ ಬೇರೆ ಬ್ರ್ಯಾಂಚಸ್ಗಳು ಇಲ್ಲಿದ್ದಾವೆ ಅಂತ ತಿಳ್ಕೊಡಿ. ಸೊ ಬೆಂಗಳೂರಲ್ಲಿ ಆವಾಗ ನಾವು ಈ ನಾಲ್ಕು ಬ್ರ್ಯಾಂಚಸ್ ಮತ್ತು ಮೇನ್ ಸೆಂಟ್ರ್ ಜೊತೆ ನಾವು ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕನ್ನು ನಾವು ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ವೈಡ್ ಏರಿಯಾ ನೆಟ್ವರ್ಕ್ ಯಾವಾಗ ಮಾಡ್ತೀವಿ, ಸೊ ಬೆಂಗಳೂರಲ್ಲಿ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ, ನೆಕ್ಸ್ಟ್ ಅದರ ಬ್ರ್ಯಾಂಚ್ ಪುಣೆಯಲ್ಲಿದೆ, ಹೈದರಾಬಾದಲ್ಲಿದೆ. ಸೊ ಇವುಗಳ ಮಧ್ಯೆ ನಾವು ನೆಟ್ವರ್ಕನ್ನು ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಆವಾಗ ವೈಡ್ ಏರಿಯಾ ನೆಟ್ವರ್ಕನ್ನು ನಾವು ಯೂಸ್ ಮಾಡ್ತೀವಿ, ರೈಟ್. ಸೊ ಇಲ್ಲಿ ದೊಡ್ಡದಾಗಿ ಏರಿಯಾ ಕವರ್ ಮಾಡೋದು ಫಸ್ಟು ವೈಡ್ ಏರಿಯಾ ನೆಟ್ವರ್ಕ್, ಅದಾದ ಕೂಡಲಿ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಅದಾದ ಕೂಡಲಿ ಲ್ಯಾನ್. ಸೊ ಇವು ಮೂರು ಕಂಪ್ಯೂಟರ್ ನೆಟ್ವರ್ಕ್ಗೆ ಸಂಬಂಧಪಟ್ಟಂಥ ಟರ್ಮ್ಗಳು. ಆದರೆ ಜಾನು ಇದು ಕಂಪ್ಯೂಟರ್ ನೆಟ್ವರ್ಕ್ಗೆ ಸಂಬಂಧಪಟ್ಟದಲ್ಲ. ಹಾಗಾಗಿ ನಮಗೆ ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ತ್ರೀ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಲ್ಯಾನ್ ಈಸ್ ಎಕ್ಸೆಸಿಬಲ್ ಅಂತ ಕೇಳ್ತಾ ಇದ್ದಾರೆ. ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಎಕ್ಸೆಸಿಬಲ್ ಅಂತ ಕೇಳ್ತಾ ಇದ್ದಾರೆ. ವಿತ್ ಇನ್ ಅ ಬಿಲ್ಡಿಂಗ್, ವಿತ್ ಇನ್ ಅ ಕ್ಯಾಂಪಸ್, ಥ್ರೂ ಔಟ್ ದ ವರ್ಲ್ಡ್, ಅಥವಾ ಬೋತ್ 192. ವಿತ್ ಇನ್ ಅ ಬಿಲ್ಡಿಂಗ್ ಅಥವಾ ವಿತ್ ಇನ್ ಅ ಕ್ಯಾಂಪಸ್ ನಾವು ಲ್ಯಾನನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಒಂದು ಕ್ಯಾಂಪಸ್ ಮತ್ತು ಇನ್ನೊಂದು ಕ್ಯಾಂಪಸ್ ನಡುವೆ ನಾವು ಕನೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ನಾವು ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಥ್ರೂ ಔಟ್ ದ ವರ್ಲ್ಡ್ ತೆಗೆದುಕೊಂಡಾಗ ನಾವು ಇವಾಗ ಏನು ಮಾಡ್ತೀವಿ, ವೈಡ್ ಏರಿಯಾ ನೆಟ್ವರ್ಕನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಐದನೇ ಪ್ರಶ್ನೆ, ದತ್ತಾಂಶ ಪ್ರಕರಣದಲ್ಲಿ ಮಾಡಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಅದು ಮಾಡಮ್ಗೆ ಸಂಬಂಧಪಟ್ಟಂತೆ. ಮಾಡಮ್ ಇದೇನು ಮಾಡುತ್ತೆ, ಡೇಟಾನ ಟ್ರಾನ್ಸ್ಮಿಷನ್ ಮಾಡುತ್ತೆ. ಸೊ ಎನ್ಕೋಡ್ ಮತ್ತು ಡಿಕೋಡ್ ಮಾಡುತ್ತೆ, ರೈಟ್. ಅದೇ ಕೂಡಲೇ ಡಿಜಿಟಲ್ ಇಂದ ಅನಲಾಗ್ ಮಾಡುತ್ತೆ, ಅನಲಾಗ್ ಇಂದ ಡಿಜಿಟಲ್ ಮಾಡುತ್ತೆ. ಓಕೆ, ಸೊ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಡಿವೈಸ್, ಹೌದು, ಇದಕ್ಕೆ ಸರಿಯಾಗುತ್ತೆ. ಯೂಸ್ ಫಾರ್ ಕನ್ವರ್ಟಿಂಗ್ ಡಿಜಿಟಲ್ ಟು ಇಂಟು ಅನಲಾಗ್, ಎಸ್. ಯೂಸ್ ಫಾರ್ ಕನ್ವರ್ಟಿಂಗ್ ಅನಲಾಗ್ ಟು ಡಿಜಿಟಲ್, ಎಸ್. ಯೂಸ್ ಫಾರ್ ಹ್ಯಾಂಡ್ಲಿಂಗ್ ಡೇಟಾ ಸ್ಟ್ರೀಮ್ಸ್ ಫ್ರಮ್ ಪೆರಿಫೆರಲ್ ಡಿವೈಸ್ ಟು ದ CPU ಆ್ಯಂಡ್ ವೈಸ್ ವರ್ಸ, ಇದನ್ನು ಸಹಿತ ಸರಿಯಾಗುತ್ತೆ. ನೋಡಿ, ಮಾಡಮ್ ಬಗ್ಗೆ ನಾವು ಇನಿಷಿಯಲ್ ವಿಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಸಹಿತ ನಾನು ಹೇಳಿದೆ, ಯಾವ ಥರ ನಿಮ್ಮ ಮನೆಗೆ ನೀವು ಕಂಪ್ಯೂಟರ್ ಕನೆಕ್ಷನ್ ತೆಗೆದುಕೊಂಡಾಗ ನೀವು ಫಸ್ಟು ಏನು ಹೊರಗಡೆಯಿಂದ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬಂದಾಗ ಫಸ್ಟ್ ಅವ್ರು ಮಾಡಮ್ ಕನೆಕ್ಷನ್ ಕೊಡ್ತಾರೆ, ಮಾಡಮಿಂದ ನಿಮ್ಮ ಕಂಪ್ಯೂಟರ್ಗೆ ಹೋಗುತ್ತೆ. ಓಕೆ, ಬರೀ ಓನ್ಲಿ ಒನ್ ಕಂಪ್ಯೂಟರ್ಗೆ ಮಾತ್ರ ಬೇಕಾದರೆ, ಸಪೋಸ್ ನಿಮಗೆ ಲ್ಯಾಪ್ಟಾಪ್ ಮೊಬೈಲ್ಗಳು ಸಹಿತ ವೈಫೈ ಯೂಸ್ ಮಾಡಬೇಕಾದ್ರೆ ನೀವು ಆವಾಗ ರೂಟರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗೆಲ್ಲ ಮಾಡಮ್ ಮತ್ತು ರೂಟರ್ ಒಂದರಲ್ಲೇ ಬರ್ತಾ ಇದ್ದಾವೆ, ಕಾಂಬಿನೇಷನಾಗಿ ಬರ್ತಾ ಇದ್ದಾವೆ, ಮೊದಲು ಸಪ್ರೇಟಾಗಿ ಬರ್ತಾ ಇದ್ವು. ಸೊ ಮಾಡಮ್ ಏನು ಮಾಡುತ್ತೆ, ಏನು ಅನಲಾಗ್ದಿಂದ ಡಿಜಿಟಲ್, ಅನಲಾಗ್ ಮಾಹಿತಿ ಇರುತ್ತೆ ಅದು ಡಿಜಿಟಲ್ ಮಾಡುತ್ತೆ, ಡಿಜಿಟಲ್ ಇರೋದು ಅನಲಾಗ್ ಕನ್ವರ್ಟ್ ಮಾಡುತ್ತೆ, ರೈಟ್. CPU ಕನೆಕ್ಟ್ ಆಗಿರುತ್ತೆ, CPUಗೆ ಏನು ಸ್ಟ್ರೀಮ್ ಆಫ್ ಡಾಟಾ ಬರ್ತಾ ಇದೆ ಅದು ಕನೆಕ್ಟ್ ಆಗಿರುತ್ತೆ, ಮತ್ತು ಮಾಹಿತಿಯನ್ನು ಎನ್ಕೋಡ್ ಮತ್ತು ಡಿಕೋಡ್ ಮಾಡುತ್ತೆ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ನೋಡಿ, ನಾನು ಇಲ್ಲಿ ಏನು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀವಿ, ಈ ಪ್ರಶ್ನೆಗಳನ್ನು ನಾನು KPSC ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಶ್ನೆಗಳಿಗೆಲ್ಲ ನಾನು ಆನ್ಲೈನ್ ಮುಖಾಂತರ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲೆಲ್ಲೆಲ್ಲಿ ಮಾಹಿತಿ ಸಿಗುತ್ತೆ ಅದರ ಬಗ್ಗೆ ಓದ್ಕೊಂಡು ನಿಮಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾನು ನಿಮಗೆ ತಪ್ಪು ಹೇಳಿರ್ಬೋದು,
ಏನಾದರೂ ಎಲ್ಲಾದರೂ ತಪ್ಪು ಹೇಳಿದರೆ ಸೊ ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನನಗೆ ಕರೆಕ್ಟ್ ಮಾಡ್ಬೋದು. ಯಾಕಂದರೆ ದೀಪಕ್ ಒಬ್ಬರು ಅಂತ ಇದ್ದಾರೆ ಅವರು, ಸೊ ಯೂಶ್ವಲಿ ನಾನು ಯಾವುದಾದ್ರು ಒಂದು ತಪ್ಪು ಮಾಡಿದರೆ ಅಥವಾ ನನಗೆ ಯಾವುದೋ ಆನ್ಸರ್ ಗೊತ್ತಿಲ್ಲ ಅವರು ಯೂಶ್ವಲಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಕೆಲವೊಂದು ಪ್ರಶ್ನೆಗಳವರು ಆನ್ಸರ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಸೊ ನಿಮಗೂ ಸಹಿತ ಏನಾದರೂ ನಾನು ಏನಾದರೂ ಹೇಳಿದಾಗ ತಪ್ಪು ಹೇಳಿದಾಗ ನೀವು ನನಗೆ ಕರೆಕ್ಟ್ ಮಾಡ್ಬೋದು. ಸೊ ದೇರ್ ಇಸ್ ನೋ ಹಾರ್ಮ್ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟು ಆರನೇ ಪ್ರಶ್ನೆ, ಕಡತಗಳನ್ನು ಈ ಕೆಳಕಂಡುಗಳಲ್ಲಿ ವ್ಯವಸ್ಥೆ ಮಾಡಲಾಗುವುದು. ಕಡತಗಳಂದರೆ ಫೈಲ್ಸ್ಗಳು. ಸೊ ನಾವು ಕಂಪ್ಯೂಟರಲ್ಲಿ ಓಪನ್ ಮಾಡಿದಾಗ ನಾವು ಫೈಲ್ಸ್ಗಳು ಯಾವ ಥರ ಮಾಡ್ತೀವಿ, ಲೋಕಲ್ ಡಿಸ್ಕ್ ಸಿ ಇರುತ್ತೆ, ಡಿ ಇರುತ್ತೆ, ಇ ಇರುತ್ತೆ, ಇವುಗಳೆಲ್ಲ ಏನು ಮಾಡ್ತೀವಿ ನಾವು ಒಂದು ಫೋಟೋಸ್ ಅಂತ ಮಾಡ್ಕೊಂಡಿರ್ತೀವಿ ಒಂದು ಸಪ್ರೇಟಾಗಿ, ಅಥವಾ ಒಂದು ಕಾಲೇಜ್ ಹೆಸರೆಲ್ಲ ಮಾಡ್ಕೊಂಡಿರ್ತೀವಿ, ಅಥವಾ ಒಂದು ವೀಡಿಯೋಸ್ ಅಂತ ಮಾಡಿರ್ತೀವಿ, ಅಥವಾ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಅಂದರೆ ನಾವು ಫೈಲ್ಸ್ಗಳನ್ನು ಏನು ಮಾಡ್ತೀವಿ ಫೋಲ್ಡ್ಸ್ಗಳಲ್ಲಿ ಹಾಕಿರ್ತೀವಿ, ಫೋಲ್ಡ್ಸ್ಗಳಲ್ಲಿ ಮ್ಯಾನೇಜ್ ಮಾಡ್ತೀವಿ. ಹಾಗಾಗಿ ಆಪ್ಷನ್ 1 ಏನಾಗ್ತದೆ ಸರಿಯಾಗಿ ಸರಿಯಾದ ಆನ್ಸರ್ ಆಗುತ್ತೆ. ಏಳನೇ ಪ್ರಶ್ನೆ, ವಿಂಡೋಸ್ ಎಕ್ಸ್ಪ್ಲೋರನ್ ಅನ್ನು ಈ ಕೆಳಗಿನ ಆಪರೇಷನ್ಗಳನ್ನು ಮಾಡಲು ಬಳಸುತ್ತಾರೆ. ನೋಡಿ, ವಿಂಡೋಸ್ ಎಕ್ಸ್ಪ್ಲೋರ್ ಅಂದರೆ ಏನು? ವಿಂಡೋಸ್ ಎಕ್ಸ್ಪ್ಲೋರ್ ಅಂದರೆ ನೀವು ಕಂಪ್ಯೂಟರ್ ಓಪನ್ ಮಾಡಿದಾಗ ನೀವು ಏನು ಒಂದು ಫೈಲನ್ನು ಓಪನ್ ಮಾಡಿದ್ರೆ, ಫೈಲನ್ನು ಓಪನ್ ಮಾಡಿದಾಗ ಅದು ಫೈಲ್ ಬ್ರೌಸ್ ಅಥವಾ ಫೈಲ್ ಎಕ್ಸ್ಪ್ಲೋರ್ ಮಾಡ್ದಂಗೆ. ಅಂದರೆ ಆ ಫೈಲಲ್ಲಿ ಏನೇನಿದೆ ಅಂತ ನಿಮಗೆ ತಿಳ್ಕೊಬೇಕಾಗಿದೆ. ಅಥವಾ ನಿಮಗೆ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ಹೊಸ ಫೋಲ್ಡರ್ ಅಥವಾ ಫೈಲನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಫೈಲ್ನ ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಒಟ್ಟಿನಲ್ಲಿ ಮ್ಯಾನೇಜ್ ಮಾಡ್ಬೋದು ನೀವು ಫೈಲನ್ನು, ಬ್ರೌಸ್ ಮಾಡ್ಬೋದು. ಇದು ಪ್ರತಿಯೊಂದು ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ನಿಮಗೆ ಸಿಗುತ್ತೆ. ವಿಂಡೋಸ್ 95 ಇಂದ ಇಲ್ಲಿವರೆಗೆ ಪ್ರತಿಯೊಂದು ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ನಿಮಗೆ ಈ ಒಂದು ಎಕ್ಸ್ಪ್ಲೋರರ್, ವಿಂಡೋಸ್ ಎಕ್ಸ್ಪ್ಲೋರರ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಾವು ಒಂದು ಫೈಲನ್ನು ಓಪನ್ ಮಾಡಿದ್ದೀನಿ, ದಟ್ ಇಸ್ ಪ್ರೈಮರಿ ಡಿವೈಸ್ ಓಪನ್ ಮಾಡಿದ್ದೀನಿ. ಅಲ್ಲಿ ಭಾಳಷ್ಟು ಫೈಲ್ಸ್ಗಳಿದ್ದಾವೆ. ಈ ಫೈಲ್ಸ್ಗಳು ನಮಗೆ ರಿನೇಮ್ ಮಾಡಬೇಕಾದ್ರೆ ರಿನೇಮ್ ಮಾಡ್ಬೋದು, ಡಿಲೀಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡ್ಬೋದು, ಕಾಪಿ ಮಾಡಬೇಕಾದ್ರೆ ಕಾಪಿ ಮಾಡ್ಬೋದು. ಸೊ ಎಲ್ಲ ಮಾಡ್ಬೋದು, ಅಂದರೆ ಒಟ್ಟಿನಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ, ರೈಟ್? ಸೊ ಫೈಲ್ಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ ವಿಂಡೋಸ್ ಎಕ್ಸ್ಪ್ಲೋರನ್ನು ಯೂಸ್ ಮಾಡಿಕೊಂಡು. ಪ್ರಶ್ನೆ ಏನಿದೆ ಅಂದರೆ ನಮಗೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದರೆ ಕ್ರಿಯೇಟಿಂಗ್ ಎ ಫೋಲ್ಡರ್. ಹೌದು, ನಾವು ವಿಂಡೋಸ್ ಎಕ್ಸ್ಪ್ಲೋರ್ನ ಯೂಸ್ ಮಾಡಿಕೊಂಡು ನಾವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಬೋದು. ಫೈಂಡಿಂಗ್ ಫೋಲ್ಡರ್ ಆ್ಯಂಡ್ ಫೈಲ್ಸ್, ಎಸ್, ನಾವು ಫೋಲ್ಡ್ಸ್ಗಳನ್ನ ಫೈಲ್ ಸರ್ಚ್ ಮಾಡ್ಬೋದು, ಫೈಲ್ಸ್ ಮಾಡ್ಬೋದು, ರೈಟ್? ಅದೇ ರೀತಿ ಕಾಪಿಂಗ್ ಫೈಲ್ಸ್, ಅಂದರೆ ಫೈಲ್ಸ್ಗಳನ್ನು ನಾವು ಕಾಪಿ ಮಾಡ್ಬೋದು, ಅದೇ ರೀತಿ ಡಿಲೀಟ್ ಸಹಿತ ಮಾಡ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗೋದು ದಟ್ ಈಸ್ ಆಪ್ಷನ್ 4. ಇಲ್ಲಿ 1, 2, 3, 4 ಇರಬೇಕು, ರೈಟ್? ನೆಕ್ಸ್ಟ್ ಪ್ರಶ್ನೆ, ದಟ್ ಈಸ್ ಎಂಟನೇ ಪ್ರಶ್ನೆ, ವಿಂಡೋಸ್ನಲ್ಲಿ ಉಳಿಸಿದ ಕಡತದ ಹೆಸರು ಮರೆತರೆ ಈ ಕೆಳಗಿನಲ್ಲಿ ಯಾವುದು ತಿಳಿದಿದ್ದರೆ ಅದನ್ನು ಹುಡುಕೋಬಹುದು. ಸಪೋಸ್ ಏನಾಗಿದೆ, ನೀವು ಒಂದು ಫೈಲನ್ನು ಸೇವ್ ಮಾಡಿಟ್ಟಿದ್ದೀರಾ, ಓಕೆ, ಇಲ್ಲಿ ಕಂಪ್ಯೂಟರಲ್ಲಿ ಯಾವುದೋ ಒಂದು ವಿಂಡೋಸ್ ಫೈಲ್ ಇದೆ ಅಂತ ತಿಳ್ಕೊಳ್ಳಿ, ವಿಂಡೋಸ್ ಮೈಕ್ರೋಸಾಫ್ಟ್ ಆಫೀಸ್ನ ಅಥವಾ ಮೈಕ್ರೋಸಾಫ್ಟ್ ವರ್ಡ್ನ ಒಂದು ಏನಿದೆ ಫೈಲ್ ಇದೆ. ಸೊ ಸೇವ್ ಮಾಡಿದ್ದಾರೆ, ನೀವು ಸೇವ್ ಮಾಡಿದ ಕೂಡ ಏನಾಗಿದೆ, ನಿಮಗೆ ಮರೆತು ಹೋಗಿಬಿಟ್ಟಿದೆ. ಸೊ ಮರೆತೋದಾಗ ನೀವು ಅದನ್ನು ಯಾವ ಥರ ಸರ್ಚ್ ಮಾಡ್ಬೋದು ಅಥವಾ ಯಾವ ಥರ ನೀವು ಅದನ್ನು ರೀಕವರ್ ಮಾಡ್ಕೋಬೋದು ಅಂದರೆ, ಫಸ್ಟು ನೀವು ರೀಸೆಂಟ್ ಫೈಲ್ಸನ್ನು ಹುಡುಕಬೇಕು. ಸೊ ರೀಸೆಂಟ್ ಫೈಲ್ಸ್ ನೀವು ಸೇವ್ ಮಾಡಿದರೆ ರೀಸೆಂಟ್ ಫೈಲಲ್ಲಿ ಇರುತ್ತೆ ಏನು ಸೇವ್ ಮಾಡಿದ್ರೆ ಅಂತ ಇರುತ್ತೆ. ಎರಡನೇದಾಗಿ ನೀವು ಸರ್ಚ್ ಮಾಡ್ಬೋದು, ಜಸ್ಟ್ ನಿಮಗೆ ಒಂದು ಫೈಲ್ ನೇಮ್ ಜಸ್ಟ್ ಸ್ವಲ್ಪ ಅಂದರೂ ನಿಮಗೆ ಗೊತ್ತಿದ್ದರೆ ನೀವು ಮಾಡ್ಬೋದು. ಇವಾಗ ಟೆಸ್ಟ್ ಡಾಕ್ ಅಂತ ಇದೆ, ಅಟ್ಲೀಸ್ಟ್ ನೀವು ಟಿ ಅಥವಾ ಟೆಸ್ಟ್ ಅಂತ ಇಷ್ಟ ಇದ್ದರೂ ನೀವು ಸರ್ಚ್ ಮಾಡ್ಬೋದು. ಅಥವಾ ನೀವು ಡಾಕ್ಯುಮೆಂಟ್ ಯಾವ ಒಂದು ಥರದ್ದಿದೆ ಅದರ ಎಕ್ಸ್ಟೆನ್ಷನ್, ನಿಮಗೆ ಎಕ್ಸ್ಟೆನ್ಷನ್ ಬಗ್ಗೆ ಹೇಳಿದ್ದೆ ನಾನು. ಸೊ ಒಂದು ಫೈಲ್ ಇದೆ, ವರ್ಡ್ ಇದೆ ಅಂದರೆ ಅದ್ರ ಮುಂದೆ PDF ಇದ್ದರೆ PDF .PDF ಅಂತ ಅದರ ಎಕ್ಸ್ಟೆನ್ಷನ್ ಬರುತ್ತೆ. MS ಆಫೀಸ್ ಇದ್ದಾಗ ಅಥವಾ MS ವರ್ಡ್ ಇದ್ದಾಗ ನಿಮಗೆ .CX ಅಂತ ಬರುತ್ತೆ, PPT ಇದ್ದಾಗ .PPT ಅಂತ ಬರುತ್ತೆ. ಇವಾಗ PPTX ಬರುತ್ತೆ, ಅಂದರೆ 2007 ನಂತರ ಹೈಯರ್ ವರ್ಷನಲ್ಲೆಲ್ಲ PPTX ಬರುತ್ತೆ. ಸೊ ಈ ಥರ ಎಕ್ಸ್ಟೆನ್ಷನ್ ಬರ್ತವೆ. ಸೊ ಆ ಎಕ್ಸ್ಟೆನ್ಷನ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಏನು ಮಾಡ್ಬೋದು, ಫೈಲನ್ನು ಸರ್ಚ್ ಮಾಡ್ಬೋದು. ನೆಕ್ಸ್ಟ್ 4ನೇದು, ನೀವು ಫೈಲ್ ಎಕ್ಸ್ಪ್ಲೋರನ್ನು ಮಾಡಿಕೊಂಡು ಅಲ್ಲಿ ನೀವು ಮಾಡಿಫೈ ಮಾಡ್ಬೋದು ಡೇಟ್. ಸಪೋಸ್ ನೀವು ಒಂದು ಫೈಲನ್ನ ಸೇವ್ ಮಾಡಿದರೆ ನಿಮಗೆ ಅದು ಮರೆತೋಗಿದೆ, ಬಟ್ ನಿಮಗೆ ಡೇಟ್ ಗೊತ್ತಿದ್ರೆ, ಸೊ ಡೇಟ್ ಮುಖಾಂತರ ನೀವು ಸರ್ಚನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು. ಸೊ ಮೊದಲನೇ ಆಪ್ಷನ್ ಏನಿದೆ ಅಂದರೆ ಹೆಸರಿನ ಒಂದು ಭಾಗ. ಹೌದು, ನಿಮಗೆ ಪೋರ್ಷನ್ ಆಫ್ ನೇಮ್ ಗೊತ್ತಿದ್ರೆ ನೀವು ಸರ್ಚ್ ಮಾಡ್ಬೋದು. ಡೇಟ್ ಆಫ್ ಕ್ರಿಯೇಷನ್, ಹೌದು, ಡೇಟ್ ಗೊತ್ತಿದ್ರೂ ಸಹಿತ ನೀವು ಸರ್ಚ್ ಮಾಡ್ಬೋದು. ಟೆಕ್ಸ್ಟ್ ಇನ್ಕ್ಲೂಡ್ ಇನ್ ದ ಫೈಲ್, ಹೌದು, ಪಾರ್ಷಲ್ ಆಗಿ ನಿಮಗೆ ಆ ಒಂದು ಟೆಕ್ಸ್ಟ್ನ ಹೆಸರು ಗೊತ್ತಿದ್ರೂ ಸಹಿತ ನೀವು ಸರ್ಚನ್ನು ಮಾಡ್ಬೋದು, ಅಥವಾ ಎನಿ ಆಫ್ ದ ಅವು. ಹೌದು, ಸೊ ಈ ಮೂರು ಮಾಡ್ಬೋದು. ಹಾಗಾಗಿ ಆಪ್ಷನ್ 4 ಏನಾಗ್ತದೆ ಸರಿಯಾದಾಗುತ್ತೆ. ದಟ್ ಈಸ್ ಮೇಲಿನ ಯಾವುದಾದ್ರೂ ಒಂದು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಫೈಲನ್ನು ನೀವು ಏನಾದರೂ ಅದು ಸೇವ್ ಮಾಡಿ ಫಾರ್ಗಟನ್ ಆದಾಗ ನಿಮಗೆ ಮರೆತು ಹೋದಾಗ ನೀವು ಅದನ್ನು ವಾಪಸ್ಸನ್ನು ತೆಗೆದುಕೋಬೋದು. 9ನೇ ಪ್ರಶ್ನೆ, ದತ್ತಾಂಶ ಸಂಗ್ರಹ ಅಂದರೇನು? ಡೇಟಾಬೇಸ್ ಮೀನ್ಸ್ ಅಂತ ಕೇಳ್ತಾ ಇದ್ದಾರೆ. ಡೇಟಾಬೇಸ್ ಮೀನ್ಸ್ ಅಂದರೆ ಸಂಬಂಧಿತ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವುದು ಅಥವಾ ಸಹಜವಾದ ಅರ್ಥದೊಂದಿಗೆ ನಿಯಮಬದ್ಧವಾಗಿ ಸೇರಿಕೊಳ್ಳುವ ದತ್ತಾಂಶ ಸಂಗ್ರಹ. ನೋಡಿ, ಇಲ್ಲಿ ಎರಡೂ ಆಪ್ಷನ್ಗಳು ಸರಿಯಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ 192, ದಟ್ ಈಸ್ ಆಪ್ಷನ್ 3 ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಅಂದರೆ ದತ್ತಾಂಶ ಸಂಗ್ರಹ ಅಂದರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡೇಟಾಗಳನ್ನು ಸಂಗ್ರಹಣೆ ಮಾಡ್ತೀವಿ. ಡೇಟಾ ಸಂಗ್ರಹಣೆ ಅಂದರೆ ಅದು ರಾಗ್ ಆಗಿರುತ್ತೆ. ನಂತರ ನಾವು ಒಂದು ಫಾರ್ಮೆಟಲ್ಲಿ ಮಾಡಬೇಕಾದ್ರೆ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ, ಒಂದು ಇನ್ಫಾರ್ಮೇಷನ್ ಆಗಿ ನಾವು ಅದನ್ನು ಕಲೆಕ್ಟ್ ಮಾಡ್ತೀವಿ ನಂತರ. ಅಂದರೆ ಫಸ್ಟು ನಾವು ದತ್ತಾಂಶ ಸಂಗ್ರಹ ಅದು ರಾಗ್ ಇರುತ್ತೆ, ಎಲ್ಲೆಲ್ಲೋ ಇರುತ್ತೆ. ಸೊ ಒಟ್ಟು ನಾವೇನು ಮಾಡ್ತೀವಿ ಅಂದರೆ ದತ್ತಾಂಶವನ್ನು ಕಲೆಕ್ಷನ್ ಮಾಡಿ ನಂತರ ಅದನ್ನು ಪ್ರೊಸೆಸ್ ಮಾಡ್ತೀವಿ. ಅದೇ ರೀತಿ ಸಹಜವಾದ ಅರ್ಥದೊಂದಿಗೆ ನಿಯಮಬದ್ಧವಾಗಿ ಸೇರಿಕೊಂಡು ಒಂದು ದತ್ತಾಂಶ ಸಂಗ್ರಹ ಆಗಿರುತ್ತೆ.
ಹಾಗಾಗಿ ಎರಡೂ ಆಪ್ಷನ್ಗಳು ಸರಿ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕೊನೆಯ ಪ್ರಶ್ನೆ, ಅದು 80ನೇ ಪ್ರಶ್ನೆ ಅಥವಾ 10ನೇ ಪ್ರಶ್ನೆ ಹೇಳ್ಬೋದು ಈ ಒಂದು ವಿಡಿಯೋದು. ಪ್ರಶ್ನೆ ಏನಿದೆ ಅಂದರೆ, ಕಡತ ಹೆಸರಿನ ವಿಸ್ತರಣೆ ಕೆಳಗಿನಲ್ಲಿ ಯಾವುದನ್ನು ಸೂಚಿಸುತ್ತೆ? ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇಂಡಿಕೇಟ್ಸ್. ನಾನು ನಿಮಗೆ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಡಾಟ್ ಡಿ ಓ ಸಿ ಎಕ್ಸ್ ಅಂದರೆ ಏನು? ಇದು ಎಮ್ ಎಸ್ ವರ್ಡ್ನ ಒಂದು ಫೈಲ್ ಎಕ್ಸ್ಟೆನ್ಷನು. ಪಿ ಪಿ ಟಿ ಡಾಟ್ ಪಿ ಪಿ ಟಿ ಅಂತಂದರೆ ಏನು? ಇದು ಪವರ್ ಪಾಯಿಂಟ್ನ ಒಂದು ಎಕ್ಸ್ಟೆನ್ಷನು. ನೆಕ್ಸ್ಟ್ ಡಾಟ್ ಪಿ ಪಿ ಟಿ ಎಕ್ಸ್ ಇದನ್ನು ಸಹಿತ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಒಂದು ಎಕ್ಸ್ಟೆನ್ಷನು. ಅದೇ ರೀತಿ ಡಾಟ್ ಪಿ ಡಿ ಎಫ್ ಅಂತಂದರೆ ಇದು ಪಿ ಡಿ ಎಫ್ನ ಒಂದು ಎಕ್ಸ್ಟೆನ್ಷನ್. ಈ ಥರ ಎಕ್ಸ್ಟೆನ್ಷನ್ ಬಗ್ಗೆ ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನಮಗೆ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಏನು ಹೇಳ್ತಂದರೆ, ಯಾವ ಥರದ ಒಂದು ಕಂಟೆಂಟ್ ಫೈಲ್ ಆಗಿದೆ. ಸೊ ಪಿ ಡಿ ಎಫಲ್ಲಿ ಇದೆಯಾ ಅಥವಾ ಮೈಕ್ರೋಸಾಫ್ಟ್ ವರ್ಡಲ್ಲಿ ಇದೆಯಾ ಅಥವಾ ಪಿ ಪಿ ಟಿಯಲ್ಲಿ ಇದೆಯಾ, ಈ ಥರ ನಮಗೆ ಹೇಳುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ 1 ಆಗುತ್ತೆ. ದಟ್ ಈಸ್ ಕಡತದಲ್ಲಿರುವ ವಿವರಗಳ ಬಗ್ಗೆ, ಟೈಪ್ ಆಫ್ ಕಂಟೆಂಟ್ಸ್ ಆಫ್ ಎ ಫೈಲ್ ನಮಗೆ ಹೇಳಿಕೊಡುತ್ತೆ. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಲ್ಲಿವರೆಗೆ ನಾವು 80 ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ, 2015 ಪ್ರಶ್ನೆ ಪತ್ರಿಕೆ ಏನಿದೆ, ಕೆ ಪಿ ಎಸ್ ಸಿ ಲಿಟ್ರಸಿ ಟೆಸ್ಟ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ 80 ಪ್ರಶ್ನೆಗಳನ್ನು ಹಂತ ಹಂತವಾಗಿ ಪ್ರತಿಯೊಂದು ಭಾಗದಲ್ಲಿ 10 ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. ಸೊ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ದರೆ ನೀವು ಡೌಟ್ಸ್ ಕೇಳ್ಬೋದು ನನಗೆ, ಮತ್ತು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಏನಾದರೂ ತಪ್ಪಾಗಿ ಹೇಳಿದಾಗ ಆನ್ಸರ್ ಅದಕ್ಕೆ ಸಹಿತ ನೀವು ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು. ಮತ್ತು ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.